ಇನ್ನು ಬೆಳಗಾವಿಯ ನಾಲ್ಕು ಕಡೆಗಳಲ್ಲಿ ಕೂಡ ಲೋಕಾಯುಕ್ತ ದಾಳಿ ಆಗಿದೆ. ಪಂಚಾಯತ್ ರಾಜ್ ಎಡಬ್ಲಿ ಆಗಿರುವಂತ ಎಂಎಸ್ ಬಿರಾದರ್, ಕಲಬುರಗಿ ಜಿಲ್ಲೆಯ ಟೌನ್ ಪ್ಲಾನಿಂಗ್ ಜಂಟಿ ನಿರ್ದೇಶಕ ಅಪ್ಪಾಸಾಬ್ ಕಾಂಬಳೆ ಮೇಲೆ ದಾಳಿ ನಡೆಸಲಾಗಿದೆ. ಮೂಲತಃ ಬೆಳಗಾವಿ ಜಿಲ್ಲೆಯವರು ಅಪ್ಪಾಸಾಬ್. ಇದೇ ರೀತಿ ದೂರುಗಳು ಬಂದ ಆಧಾರದಲ್ಲಿ ಅಕ್ರಮವಾಗಿ ಅಪಾರ ಸಂಪತ್ತನ್ನು ಸಂಪಾದನೆ ಮಾಡಿದ್ದಾರೆ ಅನ್ನೋ ದೂರುಗಳ ಆಧಾರದಲ್ಲಿ ಲೋಕಾಯುಕ್ತ ಇವತ್ತು ಈ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿ ದಾಳಿ ನಡೆಸಿರೋದು. ಡೀಟೇಲ್ಸ್ ಕೊಡ್ತಾರೆ ಬೆಳಗಾವಿಯ ಘಟನಾ ಸ್ಥಳದಿಂದಲೇ, ಅಂದ್ರೆ ಇಲ್ಲಿ ಲೋಕಾಯುಕ್ತ ರೇಡ್ ಆಗಿದೆಯಲ್ಲ ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀಕಾಂತ್, ಬೆಳಗಾವಿಯಲ್ಲಿ ಇಬ್ಬರು ಅಧಿಕಾರಿಗಳಿಗೆ ಲೋಕಾಯುಕ್ತ ಇವತ್ತು ಶಾಕ್ ಕೊಟ್ಟಿರೋದು, ದಾಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿಂದ ಏನೆಲ್ಲ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ನೋಡಿ ವಿಜಯ್. ಬೆಳಗಾವಿಯ ಎರಡು ಕಡೆಗಳಲ್ಲಿ ಇವತ್ತು ಏನಂತಂದ್ರೆ ಲೋಕಾಯುಕ್ತರು ದಾಳಿಯನ್ನು ನಡೆಸಿರುವಂತದ್ದು ಇಬ್ಬರು ಅಧಿಕಾರಿಗಳು. ಅಂದ್ರೆ ಬೆಳಗಾವಿ ನಗರದಲ್ಲಿ ಬರ್ತಕ್ಕಂತ ಏನು ಎ ಡಬ್ಲಿ ಎಂ ಎಸ್ ಬಿರಾದರ್ ಅವರ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿ ಏನಿದ್ದಾರೆ ಅವರ ಮನೆ ಮೇಲೆ, ಹಾಗೇನೆ ಒಂದು ಗುಲ್ಬರ್ಗಾದ ಏನು ಯೋಜನಾ ನಗರ ಮತ್ತು ಗ್ರಾಮೀಣ ಯೋಜನಾ ಜಂಟಿ ನಿರ್ದೇಶಕರಾಗಿರುವಂಥ ಅಪ್ಪ ಸಾಬ್ ಏನು ಕಾಂಬಳೆ ಇದ್ದಾರೆ ಅವರ ಮನೆಗಳ ಮೇಲೆ ಒಟ್ಟು ಸುಮಾರು ಎಂಟು ಕಡೆಗಳಲ್ಲಿ ಇವತ್ತು ಏಕಕಾಲಕ್ಕೆ ಬೆಳಗಾವಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ನಾನಿದೀಗ ಏನಂತಂದರೆ ಎಂ ಎಸ್ ಬಿರಾದರ್ ಅವರು ಅಂದರೆ ಬೆಳಗಾವಿಯ ಪಂಚಾಯತ್ ರಾಜ್ ಇಲಾಖೆಯ ಎ ಡಬ್ಲಿ ಆಗಿರುವಂಥ ಬಿರಾದರ್ ಅವರ ಮನೆ ಮುಂಭಾಗದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಹೊರಗಡೆ ಏನಂತಂದರೆ ಅಧಿಕಾರಿಗಳು ಈಗಾಗಲೇ ಬೆಳ್ಳಂ ಬೆಳಗ್ಗೆ ಏನಂತಂದರೆ ಅವರ ಮನೆಯನ್ನು ಪ್ರವೇಶ ಮಾಡಿದ್ದಾರೆ, ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಇವರ ಮನೆ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಸುಮಾರು ಮೂರು ಕಡೆಗಳಲ್ಲಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ಡಿವೈಎಸ್ಪಿ ರಘು ಹಾಗೇನೆ ಲೋಕಾಯುಕ್ತ ಎಸ್ಪಿ ಒಳಗಡೆ ಇದ್ದಾರೆ, ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇವರ ಮನೆ ಮೇಲೆ ಏನಂತಂದರೆ ಕಳೆದ ಆರು ತಿಂಗಳ ಹಿಂದೆ ಏನಂತಂದರೆ ಇದೇ ಲೋಕಾಯುಕ್ತ ದಾಳಿಯಾಗಿತ್ತು. ಆ ಸಂದರ್ಭದಲ್ಲಿ ಭಾಳಷ್ಟು ಪ್ರಮಾಣದಲ್ಲಿ ಆಸ್ತಿಪಾತಿ ಪತ್ತೆಯಾಗಿತ್ತು. ಆದರೆ ಇವತ್ತು ಮತ್ತೆ ಏನಂತಂದರೆ ಎಂ ಎಸ್ ಬಿರಾದರ್ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಿ ಅಧಿಕಾರಿಗಳು ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಏನಂತಂದರೆ ಏನು ಗುಲ್ಬರ್ಗಾದ ಅಪ್ಪಾಸಾಬ್ ಕಾಂಬಳೆ ಏನಿದ್ದಾರೆ ಅವರ ಮನೆ ಒಟ್ಟು ನಾಲ್ಕು ಕಡೆಗಳಲ್ಲಿ ಅವರ ಅಪಾರ್ಟ್ಮೆಂಟ್ ಅವರ ಮನೆ ಸೇರಿದಂತೆ ಒಟ್ಟು ನಾಲ್ಕು ಕಡೆಗಳಲ್ಲಿ ಏಕಕಾಲಕ್ಕೆ ಏನಂತಂದರೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬೆಳ್ಳಂ ಬೆಳಗ್ಗೆ ಏನಂತಂದರೆ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಭ್ರಷ್ಟರಿಗೆ ಏನಂತಂದರೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಎಷ್ಟು ಆಸ್ತಿಪಾಸ್ತಿ ಸಿಕ್ಕಿದೆ ಅಂತೇಳಿ ಇದುವರೆಗೆ ಖಚಿತವಾದಂಥ ಮಾಹಿತಿ ಸಿಕ್ಕಿಲ್ಲ. ಆದರೆ ಬೆಳಗ್ಗೆಯಿಂದ ನಿರಂತರವಾಗಿ ಏನಂತಂದರೆ ಲೋಕಾಯುಕ್ತ ಅಧಿಕಾರಿಗಳು ಸುಮಾರು ಎಂಟು ಕಡೆಗಳಲ್ಲಿ ಏನಂತಂದರೆ ದಾಳಿಯನ್ನು ನಡೆಸಿ ತಪಾಸಣೆ ನಡೆಸ್ತಾ ಇದ್ದಾರೆ. ಆದರೆ ಈಗಷ್ಟೇ ಮಾಹಿತಿ ಹೊರಬೇರಬೇಕಾಗಿದೆ ವಿಜಯ್, ಎಷ್ಟು ಪ್ರಮಾಣದ ಆಸ್ತಿಪಾಸ್ತಿ ಪತ್ತೆ ಆಗಿದೆ ಮತ್ತು ಎಷ್ಟು ನಗದು ಸಿಕ್ಕಿದೆ, ಜೊತೆಗೆ ಎಷ್ಟೆಲ್ಲ ಚಿನ್ನಾಭರಣ ಇದೆ ಅನ್ನೋದ್ರ ಬಗ್ಗೆ ಈಗಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಆದರೆ ಈಗ ಏನಂತಂದರೆ ತಪಾಸಣೆ ಮುಂದುವರೆದಿರುವಂಥದ್ದು ವಿಜಯ್. ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.